Yoga for children. Yoga for students. Yoga for patients. Yoga for learners. Yoga for old age. ಮಕ್ಕಳಿಗಾಗಿ ಯೋಗ, ವಿದ್ಯಾರ್ಥಿಗಳಿಗಾಗಿ ಯೋಗ, ಹೊಸದಾಗಿ ಕಲಿಯುವವರಿಗಾಗಿ ಯೋಗ, ಹಿರಿಯರಾದಂಥವರಿಗೆ, ವಯಸ್ಸಾದವರಿಗೆ ಯೋಗ, ರೋಗಿಗಳಿಗೆ ಯೋಗ. ಯೋಗ ತುಂಬ ಪ್ರಾಚೀನವಾದ ವಿದ್ಯೆ. ಇದನ್ನು ಶಿವನು ಪಾರ್ವತಿಗೆ ಯೋಗ ವಿದ್ಯೆಯನ್ನು ಹೇಳಿಕೊಟ್ಟ ರೀತಿಯಲ್ಲಿ ಬರ್ತದೆ. ನಂತರ ಅನೇಕ ಋಷಿ ಮುನಿಗಳು ಯೋಗಾಭ್ಯಾಸವನ್ನು ಮಾಡ್ತಾರೆ. ಈ ಯೋಗ ವಿದ್ಯೆ ಇವತ್ತು 21ನೇ ಶತಮಾನದಲ್ಲಿ ವಿಶ್ವವಿಖ್ಯಾತವಾಗಿದೆ. ಯೋಗ ಯಾರು ಕಲಿಬೇಕು, ಯಾರು ಕಲಿಬಾರ್ದು, ಯಾಕೆ ಕಲಿಬೇಕು, ಇವತ್ತು ಯುವ ಸಮುದಾಯವನ್ನು ತೆಗೆದುಕೊಂಡ್ರೆ ಅನೇಕ ಸಮಸ್ಯೆಗಳನ್ನು ನಾವು ನಿತ್ಯ ಜೀವನದಲ್ಲಿ ಎದುರಿಸ್ತಾ ಇದ್ದೇವೆ. ಹೆಣ್ಣು ಮಕ್ಕಳು ಒಂದು ರೀತಿಯಲ್ಲಿ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ, ಗಂಡು ಮಕ್ಕಳು ಒಂದು ರೀತಿಯಲ್ಲಿ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ, ವಿದ್ಯಾರ್ಥಿಗಳು ಶಾಲಾ ಕಾಲೇಜುಗಳಲ್ಲಿ ಪೋಷಕರು, ಆಡಳಿತ ವರ್ಗದವರು, ಪ್ರಾಚಾರ್ಯ ವರ್ಗದವರು, ಅಧ್ಯಾಪಕರ ವರ್ಗದವರು ವಿದ್ಯಾರ್ಥಿಗಳಿಂದ ಒಂದು ರೀತಿಯ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ. ಯೋಗ ಎಲ್ಲರಿಗೆ ಬೇಕು. ಮಿಲಿಟರಿಯಲ್ಲಿ ಸೈನಿಕರಿಗೆ ಶಿಸ್ತನ್ನು ಕಲಿಸಲಾಗುತ್ತೆ. ಅಲ್ಲಿ ಬಲವಂತವಾಗಿ ಹೆದರಿಸಿ ಈಗ ಮಾಡಲೇಬೇಕು, ಈಗ ಮಾಡದೆ ಹೋದರೆ ಒಳಗೆ ಪ್ರವೇಶನೇ ಇಲ್ಲ ಮಿಲಿಟರಿಗೆ. ಹಾಗೆ ಕಡ್ಡಾಯವಾಗಿ ಐಕ್ಯ ಇಲ್ಲದೆ ಮಿಲಿಟರಿಯಲ್ಲಿ ಡಿಸಿಪ್ಲಿನನ್ನು, ಶಿಸ್ತನ್ನು ಕಲಿಸಲಾಗುತ್ತೆ. ಆಜ್ಞೆಯನ್ನು ಒಬೆ ಪಾಲನೆ ಮಾಡೋ ರೀತಿಯಲ್ಲಿ ಯೋಗ. ಇಲ್ಲೂ ಆಜ್ಞೆ ಇದೆ, ಆದರೆ ಇದು ಹೊರಗಿನಿಂದ ಬರುವ ಶಿಸ್ತಲ್ಲ, ಒಳಗಿನಿಂದ ಬರುವ ಶಿಸ್ತು. ಪ್ರತಿ ವ್ಯಕ್ತಿ ತನ್ನ ಅಂತರಂಗದಲ್ಲಿ ತನಗಾಗಿ ತಾನು ಹಾಕಿಕೊಳ್ತಕ್ಕಂಥ ಶಿಸ್ತನ್ನು ಕಲಿಸ್ತಕ್ಕಂಥದ್ದು ಯೋಗ, ಸಂಯಮವನ್ನು ಕಲಿಸ್ತಕ್ಕಂಥದ್ದು ಯೋಗ, ಅರಿವಿನ ಮಾರ್ಗವನ್ನು ಕಲಿಸ್ತಕ್ಕಂಥದ್ದು ಯೋಗ, ಆರೋಗ್ಯವನ್ನು ಕೊಡ್ತಕ್ಕಂಥದ್ದು ಯೋಗ. ಇವತ್ತು ಎಲ್ಲ ಮನೆಗಳಲ್ಲಿ ನಾವು ನೋಡಿದ್ರೆ ಅನೇಕ ತಂದೆ ತಾಯಿಗಳು ನಮ್ಮ ಹತ್ರ ಬಂದು ತಮ್ಮ ಅಂತರಂಗ ಭಾವನೆಗಳನ್ನು, ನೋವುಗಳನ್ನು, ದುಃಖ ಕಣ್ಣೀರನ್ನು ವ್ಯಕ್ತ ಮಾಡ್ತಾರೆ. ಬುದ್ಧಿ ಮಕ್ಕಳು ನಮ್ಮ ಮಾತು ಕೇಳಲ್ಲ, ಓದಲ್ಲ, ಎಲ್ಲರೂ ಈಗ ಅಂಥ ಮೊಬೈಲೇ ಕೊಡಿಸು, ಇಂಥ ಮೊಬೈಲೇ ಕೊಡಿಸು, ಆ ಮೊಬೈಲಲ್ಲಿ ಏನೇನೋ ನೋಡ್ತವೆ. ಅನೇಕ ತಾಯಂದಿರು ನಮ್ಮಲ್ಲಿ ಕಣ್ಣೀರಾಗ್ತಾರೆ. ಯುವ ಪೀಳಿಗೆ ಮಕ್ಕಳುಗಳು ಇವತ್ತು ಸಮಾಜಕ್ಕೆ, ಮನೆಗೆ, ಕುಟುಂಬಕ್ಕೆ, ಶಾಲಾ ಕಾಲೇಜಿಗೆ ಒಂದು ದೊಡ್ಡ ಸಮಸ್ಯೆಯಾಗಿ ಎದುರಿಸ್ತಾ ಇರೋದನ್ನು ನಾವು ಕಾಣ್ತಾ ಇದ್ದೇವೆ. ಈ ಎಲ್ಲ ಮಕ್ಕಳುಗಳಿಗೆ, ವಿದ್ಯಾರ್ಥಿಗಳಿಗೆ, ಅಧ್ಯಾಪಕರಿಗೆ, ಪೋಷಕರಿಗೆ, ಹಿರಿಯರಿಗೆ, ನಾಗರಿಕರಿಗೆ, ಎಲ್ಲರಿಗೆ, ರೋಗಿಗಳಿಗೆ, ವಯಸ್ಸಾದವರಿಗೆ, ಎಲ್ಲರಿಗೆ ಒಂದು ಶಿಸ್ತನ್ನು, ಸಂಯಮವನ್ನು, ಒಂದು ಅಂಕೆಯನ್ನು, ಒಂದು ಕಡಿವಾಣವನ್ನು ಸ್ವಯಂ ಅವರಿಗೆ ಅವರೇ ಹಾಕಿಕೊಳ್ತಕ್ಕಂಥದ್ದನ್ನು ಕಲಿಸ್ತಕ್ಕಂಥದ್ದು ಯೋಗ. ಈ ಯೋಗ ನಮ್ಮ ನಿತ್ಯ ಜೀವನದಲ್ಲಿ ಎಷ್ಟು ಬೇಕು, ಯಾವ ರೀತಿಯಲ್ಲಿ ಬೇಕು, ಹೇಗೆ ಬೇಕು, ಯೋಗ ಅಂದರೆ ಏನು, ಕೈಕಾಲನ್ನು ಮಡಚೋದೆ, ಇದು ಡ್ರಿಲ್ಲೇ, ಇದು ಎಕ್ಸೈಸೇ, ವ್ಯಾಯಾಮವೇ, ಅಂಗವಿದ್ಯೆಯೇ, ಕುಸ್ತಿಯೇ, ಕೊಂಪುನೇ, ಹೋರಾಟವೇ, ಮಲ್ಲಯುದ್ಧವೇ, ಮಲ್ಲಕಂಬವೇ, ಖೋಖೋನೇ, ಆಟಪಾಠಗಳೇ, ಬಹುಶಃ ಯೋಗ ಎಲ್ಲವೂ ಹೌದು. ಇದು ಆಟಪಾಠವೂ ಹೌದು, ವಿನೋದವೂ ಹೌದು. ಇದೆಲ್ಲಕ್ಕೆ ಮೀರಿದ ಒಂದು ಶಿಸ್ತು, ಆರೋಗ್ಯವನ್ನು ಕೊಡ್ತಕ್ಕಂಥ ಒಂದು ವಿದ್ಯೆಯೂ ಹೌದು, ಒಂದು ಅನುಭವ ವಿದ್ಯೆಯೂ ಹೌದು. ಈಗ ನಾವೆಲ್ಲ ನಿಮ್ಮೆದುರಿಗೆ ಕುಳಿತಿದ್ದೇವೆ. ನಾವು ಕುಳಿತಕ್ಕಂಥ ಪೊಸಿಷನ್, ಸಿಟ್ಟಿಂಗ್ ಪೊಸಿಷನ್ ಏನಿದೆ, ಇದಕ್ಕೆ ಸುಖಾಸನ ಅಂತ ಕರೀತಾರೆ. ಕೈಗಳನ್ನು ನಮ್ಮ ಎರಡೂ ಪಕ್ಕದಲ್ಲಿ ಮಂಡಿ ಮೇಲೆ ಇಟ್ಕೊಂಡು ಕೂರ್ತಿದ್ದೇವೆ. ಬೆರಳುಗಳನ್ನು ಒಂದು ರೀತಿಯಲ್ಲಿ ಹೆಬ್ಬೆರಳಿಗೆ ತೋರು ಬೆರಳನ್ನು ಸ್ಪರ್ಶ ಮಾಡಿದ್ದೇವೆ. ಉಳಿದ ಮೂರು ಬೆರಳುಗಳನ್ನು ನೇರವಾಗಿ ಚಾಚಿದ್ದೇವೆ. ಇದಕ್ಕೆ ಚಿನ್ಮುದ್ರೆ ಅಂತ ಕರೀತಾರೆ, ಜ್ಞಾನಮುದ್ರೆ ಅಂತ ಕರೀತಾರೆ. ಸುಖಾಸನದಲ್ಲಿ ಧ್ಯಾನ ಮಾಡತಕ್ಕಂಥ ಒಂದು
ಪೊಸಿಷನ್ ಇದು. ಸುಖಾಸನದಲ್ಲಿ ಧ್ಯಾನ ಮಾಡುವ ರೀತಿ. ಹಿಂಗೆ ಕೂತ್ರೆ ಏನಾಗ್ಬಿಡುತ್ತೆ, ಏನಾಗ್ಬಿಡುತ್ತೆ, ನಮಗೇನು ಸಂಯಮ ಬಂದ್ಬಿಡುತ್ತಾ, ನಮ್ಗೆ ಆರೋಗ್ಯ ಬಂದ್ಬಿಡುತ್ತಾ, ನಮ್ಮ ಮಕ್ಕಳು ಒಳ್ಳೆ ಮಕ್ಕಳಾಗ್ಬಿಡುತ್ತಾ? ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಹೌದು, ಒಳ್ಳೆ ಮಕ್ಕಳಾಗ್ತವೆ, ಸಂಯಮ ಬರ್ತದೆ, ಶಿಸ್ತು ಬರ್ತದೆ. ಈ ಚಿನ್ಮುದ್ರೆಯಲ್ಲಿ ಧ್ಯಾನ ಮಾಡೋದ್ರಿಂದ ಮೊದಲು ನಮ್ಮ ಮೆದುಳು ಏನಿದೆ, ನಮ್ಮ ಬ್ರೈನ್, ಅದು ವಿಕಸನ ಆಗುತ್ತೆ. ಅದರಲ್ಲಿ ಒಂದು ವಿಶೇಷ ಒಂದು ಚಟುವಟಿಕೆ ಆರಂಭ ಆಗುತ್ತೆ. ರಕ್ತ ಪರಿಚಲನೆ ಮತ್ತು ಆಮ್ಲಜನಕದ ಪೂರೈಕೆ ಅಧಿಕವಾಗಲಿಕ್ಕೆ ಆರಂಭವಾಗುತ್ತೆ. ಈಗ ಕರೆಂಟ್ ನಮಗೆ ಪ್ಲಸ್ ಮತ್ತು ಮೈನಸ್ ಬರ್ತಾ ಇರುತ್ತೆ. ಹಾಗೆ ನಮ್ಮ ಹೆಬ್ಬೆರಳು ಮತ್ತು ತೋರ್ಬೆರಳು ನಮ್ಮ ಎರಡೂ ಇಕ್ಕೆಲೆಗಳಲ್ಲಿ ನಾವು ಮಂಡಿಯಲ್ಲಿ ಇಟ್ಟುಕೊಂಡಂಥ ಕಾಲದೊಳಗೆ ನಾವು ನಿರಂತರವಾಗಿ 5 ನಿಮಿಷ ಅಥವಾ 1 ನಿಮಿಷ, 5 ನಿಮಿಷ ಬೇಡಪ್ಪ 1 ನಿಮಿಷ ನಿರಂತರವಾಗಿ ನಾವು ಧ್ಯಾನ ಕುಳಿತಂಥ ಕಾಲದೊಳಗೇ ನಮ್ಮೊಳಗೇ ಒಂದು ಕರೆಂಟ್ ಉತ್ಪಾದನೆ ಆಗುತ್ತೆ. ಆ ವಿದ್ಯುತ್ ಏನಿದೆಯಲ್ಲ ಅದು ನಮ್ಮ ತೋರುಬೆರಳು ಮತ್ತು ಹೆಬ್ಬೆರಳಿಂದ ಹರಿಲಿಕ್ಕೆ ಆರಂಭವಾದದ್ದು ನಮ್ಮ ಎಡಭಾಗದ ಹೆಬ್ಬೆರಳು ತೋರುಬೆರಳಿನಿಂದ ಇಡೀ ನಮ್ಮ ಎಡಗಾಲಿನ ಹೆಬ್ಬೆರಳು ಆ ಕಿರುಬೆರಳಿನಿಂದ ಹಿಡಿದು ನೆತ್ತಿಗೆ ಹೋಗಿ ಮತ್ತು ನಮ್ಮ ನೆತ್ತಿ ಬಲಪಾರ್ಶ್ವದಿಂದ ಹಿಡಿದು ನಮ್ಮ ಬಲಗಾಲು ಹೆಬ್ಬೆರಳು ಕಿರುಬೆರಳದಿಂದ ಹಿಡಿದು ನಮ್ಮ ಬಲಗೈ ಹೆಬ್ಬೆರಳು ಕಿರುಬೆರಳು ತೋರುಬೆರಳು ಎಲ್ಲಿಗೆ ಬಂದು ಅದು ಮುಕ್ತಾಯ ಆಗುತ್ತೆ. ನಿರಂತರವಾಗಿ ರಕ್ತ ಪರಿಚಲನೆ ಮತ್ತು ಆಮ್ಲಜನಕದ ಪೂರೈಕೆ ಇದು ನಿರಂತರವಾಗಿ ಆಗಲಿಕ್ಕೆ ಸಹಾಯ ಆಗುತ್ತೆ. ಅದರ ಜೊತೆಗೆ ಧ್ಯಾನ ಮಾಡುವಾಗ ನಮ್ಮ ಮನಸ್ಸನ್ನು ನಾವು ಎಲ್ಲಿ ಇಡಬೇಕು ಅನ್ನುವುದು ಒಂದು ಪ್ರಶ್ನೆ. ನಮ್ಮ ಶರೀರದಲ್ಲಿ ಯೋಗ 6 ಚಕ್ರಗಳನ್ನು ಹೇಳುತ್ತೆ, 7ನೇದಾಗಿ ಸಹಸ್ರಾರವನ್ನು ಹೇಳುತ್ತೆ. ಈ ರೀತಿಯಾಗಿ ನಾವು ಧ್ಯಾನಕ್ಕೆ ಕುಳಿತಾಗ ಮೊದಲನೇದು ನಮ್ಮ ಆಜ್ಞಾಚಕ್ರ, ನಮ್ಮ ಭ್ರೂಮಧ್ಯ, ನಾವು ವಿಭೂತಿ ಬೊಟ್ಟನ್ನು ಎಲ್ಲಿ ಇಟ್ಕೊಂಡಿದ್ದೇವಲ್ಲ ನಮ್ಮ 2 ಹುಬ್ಬುಗಳ ನಡುವೆ ಅಲ್ಲಿ ನಮ್ಮ ಮನಸ್ಸನ್ನು ಇಡುವುದು. ಕಣ್ಣು ಮುಚ್ಚಿ ಆದರೂ ಇಡಿ, ಕಣ್ಣು ತೆರೆಕೊಂಡಾದರೂ ಇಡಿ, ಆದರೆ ಕುಳಿತಂಥ ಪೊಸಿಷನ್ ಇದೇ ಇರಬೇಕು. ಈಗ 1 ನಿಮಿಷಗಳ ಕಾಲ ಈ ಜ್ಞಾನಮುದ್ರೆ ಅಥವಾ ಚಿನ್ಮುದ್ರೆಯಲ್ಲಿ ನಾವು ಧ್ಯಾನವನ್ನು ಕಣ್ಮುಚ್ಚಿ ಧ್ಯಾನ ಮಾಡ್ತೇವೆ. ನಂತರ 1 ನಿಮಿಷದ ನಂತರ ಕಣ್ಣು ತೆರೆದು ನಂತರ ಕಣ್ಣು ತೆರೆದು ಧ್ಯಾನವನ್ನು ಮಾಡ್ತೇವೆ. 1 ನಿಮಿಷ ಚಿನ್ಮುದ್ರೆಯಲ್ಲಿ ಭ್ರೂಮಧ್ಯದಲ್ಲಿ ಮನಸ್ಸನ್ನು ಇಟ್ಟು ಸುಖಾಸನದಲ್ಲಿ ಕುಳಿತು ನಮ್ಮ ಇಕ್ಕೆಲೆಗಳಲ್ಲಿ ಮಂಡಿಯ ಮೇಲೆ 2 ಕೈಗಳನ್ನು ಇಟ್ಟು 1 ನಿಮಿಷ ಧ್ಯಾನ. ಓಂ ಶಾಂತಿ ಶಾಂತಿ ಶಾಂತಿ. 1 ನಿಮಿಷ ನಾವು ಕಣ್ಮುಚ್ಚಿ ಈಗ ಧ್ಯಾನವನ್ನು ಮಾಡಿ ಕರಾರುವಕ್ಕಾಗಿ 1 ನಿಮಿಷ. ಬೇಕಾದ್ರೆ ನೀವು ಗಡಿಯಾರ ಎದುರಿಗಿಟ್ಕೊಂಡು ನೋಡಿದ್ರೆ 1 ನಿಮಿಷ. ಆ ಶಿಸ್ತು ಯೋಗ ನಮಗೆ ಕಲಿಸ್ಕೊಡುತ್ತೆ. ವೇಳೆಯ ಸಮಯದ ಮಹತ್ವವನ್ನು ಯೋಗ ನಮಗೆ ಕಲಿಸ್ಕೊಡುತ್ತೆ. ನಮ್ಮ ಆಯುಷ್ಯದೊಳಗೆ ನಾವು 1 ವರ್ಷ ಬದುಕ್ತೇವೆ. ದೀರ್ಘಾಯುಷ್ಯ ಅಂದರೆ 100 ವರ್ಷ. 100 ವರ್ಷದಲ್ಲಿ 50 ವರ್ಷ ನಿದ್ದೆಗೆ ಹೋಗ್ಬಿಟ್ಟಿರುತ್ತೆ. ಇನ್ನು 50 ವರ್ಷದೊಳಗೆ 8 ಗಂಟೆ ಉದ್ಯೋಗಕ್ಕೆ ಹೋಗ್ಬಿಟ್ಟಿರುತ್ತೆ, ಶಾಲಾ ಕಾಲೇಜಿಗೆ ಹೋಗ್ಬಿಟ್ಟಿರುತ್ತೆ. ಇನ್ನು 8 ಗಂಟೆ ಆಟ ಪಾಠ ಊಟ ಓದು ಇವುಗಳಿಗೆ ಹೋಗಿರುತ್ತೆ. ಇನ್ನು 8 ಗಂಟೆ ಉಳಿಯೋದೇ ಇಲ್ಲ, 8 ಗಂಟೆ ಇಲ್ಲವೇ ಇಲ್ಲ. 8 ಗಂಟೆ ಓದು ಅಥವಾ ಉದ್ಯೋಗ, 8 ಗಂಟೆ ನಿದ್ದೆ, ಇನ್ನೊಂದು ಉಳಿದು 8 ಗಂಟೆಯೊಳಗೆ ಊಟ 3 ಹೊತ್ತು ಅಥವಾ ಟಿಫನ್ನು, ನಮ್ಮ ವೈಯಕ್ತಿಕ ಕೆಲಸಗಳು, ನಂತರ ಬಿಡುವು ಮಾಡಿಕೊಂಡು ಓದೋದು ಅವು ಇವು ಅವು ಇವು. ಇಷ್ಟು ಕಡಿಮೆ ವೇಳೆಯನ್ನು ನಾವು ಜಿಪುಣತನದೊಳಗೆ ಅದನ್ನು ಸದ್ವಿನಿಯೋಗ ಮಾಡಿಕೊಂಡು ಜೀವನದಲ್ಲಿ ನೀನು ಹೇಗೆ ಮೇಲೆ ಬರಬೇಕು ಎನ್ನುವುದನ್ನು ಯೋಗ ನಮಗೆ ಕಲಿಸ್ಕೊಡುತ್ತೆ. ನಮಗಿರುವ ಅವಧಿ ಕಡಿಮೆ, ನಮಗಿರುವ ಸಮಯ ಕಡಿಮೆ, ಎಂಥ ಕಡಿಮೆ ಅವಧಿಯೊಳಗೆ ನಿಮ್ಮ ಜೀವನದಲ್ಲಿ ವಿದ್ಯಾರ್ಥಿಗಳೇ ನೀವು ಪ್ರೋಗ್ರೆಸ್ ಆಗಬೇಕು, ಉದ್ಯೋಗ ಮಾಡ್ತಕ್ಕಂಥವರೇ ನೀವು ಅಭಿವೃದ್ಧಿ ಹೊಂದಬೇಕು, ಮನೆಯಲ್ಲಿರ್ತಕ್ಕಂಥ ಗೃಹಸ್ಥರೇ ನೀವು ಅಭಿವೃದ್ಧಿ ಹೊಂದಬೇಕು, ವಯಸ್ಸಾದವರೇ ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಬೇಕು. ಹೀಗೆ ಯೋಗ ನಮಗೆ ಧ್ಯಾನ ಮೂಲಕ ನಮಗೆ ಒಂದು ಮಾರ್ಗದರ್ಶನವನ್ನು ಮಾಡುತ್ತದೆ. ಈಗ ಒಂದು ಶಿಸ್ತನ್ನು ಕಲಿಸ್ತದೆ. ಈ ಓಂಕಾರ ಮಂತ್ರಕ್ಕೆ ಒಂದು ಅರ್ಥ ಇದೆ.
ಈ ನಾದಕ್ಕೆ ಒಂದು ಶಕ್ತಿ ಇದೆ. ಇದನ್ನು ನಿರಂತರವಾಗಿ ನಾವು ಸ್ಮರಣೆ ಮಾಡಿದರೆ 8 ಸಲ 16 ಸಲ 24 ಸಲ ಇಷ್ಟು ನಾವು ಧ್ಯಾನಕ್ಕೆ ಕುಳಿತುಕೊಂಡು ನಾವು ಮಂತ್ರವನ್ನು ಗಟ್ಟಿಯಾಗಿ ಸ್ಮರಣೆ ಮಾಡಿದರೆ ಅದರ ಒಂದು ದಿವ್ಯ ಅನುಭವವೇ ಬೇರೆ ಯೋಗದಲ್ಲಿ. ಹೀಗೆ ಆರಂಭವಾಗ್ತದೆ ವಿದ್ಯಾರ್ಥಿಗಳಿಗೆ ಶಿಸ್ತನ್ನು ಕಲಿಸ್ಕೊಡ್ತಕ್ಕಂಥದ್ದು. ನಂತರ ಯೋಗ ಮತ್ತು ಧ್ಯಾನ ಒಂದೇ ದಿನಕ್ಕೆ ಬರ್ತಕ್ಕಂಥದ್ದಲ್ಲ. ಮಕ್ಕಳಿಗೆ ಮಗ್ಗಿಯನ್ನು ABCDಯನ್ನು 1 ವರ್ಷ ತಗೋತೇವೆ ಕಲಿಸೋಕ್ಕೆ. ಅಷ್ಟು ಕಲಿಸಿದ್ರೂ ಬರಲ್ಲ. ಮತ್ತೆ ಮನೆಯಲ್ಲಿ ತಂದೆ ತಾಯಿಗಳು ಹೇಳ್ಕೊಡ್ಬೇಕು, ಮತ್ತು ಹೋಮ್ವರ್ಕ್ ಅಂತ ಪಾಠ ಗುರುಗಳು ಟ್ಯೂಷನ್ ಬೇಕು. ಅಷ್ಟೊಂದು ಶ್ರಮ ತಗೊಳ್ಳದೆ ಹೋದ್ರೂ ಯೋಗ ನಾವು ದಿನದಲ್ಲಿ 1 ಗಂಟೆ 1/2 ಗಂಟೆ ಬೇಡಪ್ಪ 15 ನಿಮಿಷ ಕಡ್ಡಾಯವಾಗಿ ನಾವು ಪ್ರತಿ ಮಕ್ಕಳುಗಳಿಗೆ ಇದನ್ನು ಕಲಿಸ್ತಾ ಬಂದರೆ ಎಲ್ಲ ಮಕ್ಕಳುಗಳು ಮನೆಯಲ್ಲಿ ವಿಧೇಯ ಮಕ್ಕಳಾಗ್ತವೆ. ಯಾವ ಮಕ್ಕಳು ತಂದೆ ತಾಯಿಗೆ ಎದುರುತ್ತರ ಕೊಡಲ್ಲ, ಯಾವ ಮಕ್ಕಳು ಅಶಿಸ್ತನಲ್ಲಿ ಇರೋದಿಲ್ಲ, ಯಾವ ಮಕ್ಕಳು ಶಾಲೆಯಲ್ಲಿ ದಡ್ಡರಾಗಲ್ಲ, ಯಾವ ಮಕ್ಕಳು ಶಾಲಾ ಕಾಲೇಜುಗಳಲ್ಲಿ ಅಧ್ಯಾಪಕರಿಗೆ ತಿರುಗಿ ಬೀಳುವುದಿಲ್ಲ. ಕೇವಲ 15 ನಿಮಿಷ ಈ ಶಿಸ್ತನ್ನು, ಈ ಧ್ಯಾನವನ್ನು ನಾವು ಮಕ್ಕಳುಗಳಿಗೆ ವಿದ್ಯಾರ್ಥಿಗಳಿಗೆ ಕಲಿಸ್ತಾ ಬಂದರೆ ಸ್ವತಃ ಅದೇನಪ್ಪ ಮಾಡ್ತದೆ ಎಂಬುದಾಗಿ ಹೇಳಿದರೆ, ನಮ್ಮ ಶರೀರದ ರಕ್ತ ಪರಿಚಲನೆ ಎಲ್ಲವನ್ನೂ ಕೂಡ ಅದನ್ನು ಹೊಸ ವ್ಯವಸ್ಥೆಗೆ ಒಳಪಡಿಸ್ತದೆ. ಯೋಗ 2 ಕೆಲಸ ಮಾಡೋದು. ಯಾವ ಕಾಯಿಲೆ ಇದ್ದರೂ ಅದು ಯೋಗದಿಂದ ವಾಸಿಯಾಗುತ್ತೆ. ಬೇಕಾದ ಕಾಯಿಲೆ ಇರಲಿ ವಾಸಿಯಾಗಿ. ಯೋಗದಿಂದ 2 ಪ್ರಯೋಜನಗಳಿವೆ, ಒಂದು ಲೌಕಿಕ ಪ್ರಯೋಜನ, ಇನ್ನೊಂದು ಅಲೌಕಿಕ ಪ್ರಯೋಜನ. ಲೌಕಿಕ ಪ್ರಯೋಜನ ಅಂದ್ರೇನು? ನಮ್ಮ ಯಾವುದೇ ದೇಹ ಮನಸ್ಸು ಇಂದ್ರಿಯಗಳ ಆರೋಗ್ಯವನ್ನು ಚಂದ ಆರೋಗ್ಯವಾಗಿ ಇಟ್ಕೊಳ್ಳೋದು. ಅಲೌಕಿಕ ಪ್ರಯೋಜನ ಅಂದ್ರೇನು? ಆತ್ಮಸಾಕ್ಷಾತ್ಕಾರ. ನಾವಿಲ್ಲಿ ಆತ್ಮಸಾಕ್ಷಾತ್ಕಾರವನ್ನು ಪಕ್ಕಕ್ಕಿಡೋಣ. ಲೌಕಿಕ ಪ್ರಯೋಜನ ಆರೋಗ್ಯವನ್ನು ಪಡ್ಕೊಳ್ಳೋಕ್ಕಷ್ಟೇ ಸೀಮಿತವಾಗೋಣ. ಈ ಯೋಗ, ಯೋಗದಲ್ಲಿ 8 ವಿಧ. ಅಷ್ಟಾಂಗ ಯೋಗದಲ್ಲಿ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ ಎಂದು 8 ಯೋಗ ಉಂಟು. ಅಲ್ಲಿ ಅಳಿದು ಕೂಡುವುದು ಒಂದು ಯೋಗ, ಅಳಿಯದೇ ಕೂಡುವುದು ಇನ್ನೊಂದು ಯೋಗ. ಈ 2 ಯೋಗದೊಳಗೆ ಅಳಿಯದೇ ಕೂಡುವ ಯೋಗ ಅರಿಯದು ಕಾಣ ಭೂಯೇಶ್ವರ. ಈಗ ಧ್ಯಾನದ ಬಗ್ಗೆ ಇಷ್ಟೆಲ್ಲ ಹೇಳಿದ್ವು. ಇದೆಲ್ಲ ಸುಖಾಸನದಲ್ಲಿ ನಾವು ಧ್ಯಾನವನ್ನು ಮಾಡಿದ್ವು. ಸ್ವಾಮೀಜಿ, ನಾವು ಕೂತು ಕೂತು ಜೋ ಮಿಡಿತವ ಕಾಲು ಮತ್ತೊಂದು ಎಂಬುದಾಗಿ ಹೇಳ್ಬೋದು. ಅದಕ್ಕೆ ಧ್ಯಾನದಲ್ಲಿ ಇನ್ನೊಂದು ಆಸನ ಇದೆ. ಒಂದು ಕಾಲನ್ನು ಮೇಲೆ ಇಟ್ಕೊಳ್ಳಿ, ಬಲಗಾಲನ್ನು ನಿಮ್ಮ ಎಡತೊಡೆಯ ಮೇಲೆ ಇಟ್ಕೊಳ್ಳಿ, ಕೈಗಳು ಅದೇ ರೀತಿಯಲ್ಲಿ ಇರಲಿ. ಮುಂದೆ ನೋಡಿ, ಇದಕ್ಕೆ ಸ್ವಸ್ತಿಕ ಆಸನ ಅಂತ ಕರೀತಾರೆ. ಸ್ವಸ್ತಿಕ ಆಸನದಲ್ಲಿ ಮಾಡತಕ್ಕಂಥ ಧ್ಯಾನ 1. ಮೊದಲನೇದು ಸುಖಾಸನದಲ್ಲಿ ಮಾಡತಕ್ಕಂಥ ಧ್ಯಾನ 1. ನಂತರ ಇದೇ ಆಸನವನ್ನು ಮುಂದುವರೆದು ಬಲಗಾಲು ಮೇಲೆ, ಮತ್ತೆ ಎಡಗಾಲು ಮೇಲೆ. ಇದಕ್ಕೆ ಪದ್ಮಾಸನ ಅಂತ ಕರೀತಾರೆ. ಪದ್ಮಾಸನದಲ್ಲಿ ಕುಳಿತು ಮಾಡತಕ್ಕಂಥ ಧ್ಯಾನ. ಪದ್ಮ ಅಂದರೆ ಕಮಲ, ತಾವರೆ. ಈ ಏನಿದೆ ಮತ್ತು ಇದೇನದ ತಾವರೆ ದಳವನ್ನು ಹೋಲುವುದರಿಂದ ಇದಕ್ಕೆ ಪದ್ಮಾಸನ ಅಂತ ಕರೀತಾರೆ. ಇದನ್ನು 84 ಆಸನಗಳಲ್ಲಿ ಅತಿ ಮುಖ್ಯವಾದ ಒಂದು ಆಸನ ಅಂತ ಹೇಳ್ತಾರೆ. ಯಾಕೆ ಎಂಬುದಾಗಿ ಹೇಳಿದರೆ, ನಮ್ಮ ಈ ಬಲಗಾಲನ ಏನಿಲ್ಲಿ ಇಟ್ಕೊಂಡಿದ್ದೀವಲ್ಲ, ಇದು ಎಲ್ಲಿ ಹೋಗುತ್ತೆ ಎಂಬುದಾಗಿ ಹೇಳಿದರೆ, ನಮ್ಮ ಲಿವರ್, ನಮ್ಮ ಹೊಟ್ಟೆಯ ಭಾಗ ಏನಿದೆ ಅಲ್ಲಿಗೆ ಹೋಗಿ ಹೊತ್ಕೊಳ್ಳೋದು. ನಮ್ಮ ಎಡಭಾಗದ ಹೆಮ್ಮಡಿ ಏನಿದೆಯಲ್ಲ, ನಮ್ಮ ಮೂತ್ರಪಿಂಡ ಎಲ್ಲಿದೆಯಲ್ಲ ಅಲ್ಲಿ ಹೋಗಿ ಹೊತ್ಕೊಳ್ಳುತ್ತೆ, ಕೆಂಪು ಹೊಟ್ಟೆ. ಇದು ಆಸನವನ್ನು ಮಾಡುವಾಗ, ಉದಾಹರಣೆಗೆ 2 ಕೈನ ಹಿಂದೆ ಕಟ್ಟಿ, ಈ ಬಟ್ಟೆ ಮೇಲೆ ಹಾಕ್ಕೊಳಪ್ಪ, ನೀನು ಅಷ್ಟೇ ಈ ಬಟ್ಟೆ ಮೇಲೆ ಹಾಕೋ, ಸಹಜವಾಗಿ ಹಾಕ್ಕೊಳಕ್ಕಲ್ಲಿ. ಹಾಂ, 2 ಕಾಲು ಮೇಲೆ ಇಟ್ಕೊಳ್ಳಿ, ಪದ್ಮಾಸನ ಮೇಲೆ ಹಾಕ್ಕೊಳ್ಳಿ, ಕಾಲ 2 ನನಗೆ ಹಾಕ್ಕೊಂಡಿದ್ರೆ ವೆರಿ ಗುಡ್. ಈಗ ಪದ್ಮಾಸನದಲ್ಲಿ ಕುಳಿತು ಹೀಗೆ ಹಿಂದೆ ಕೈ ಹಿಡಿತವೆ. ಇದಕ್ಕೆ ಬದ್ಧ ಪದ್ಮಾಸನ ಅಂತ ಅಂದರೆ, ನಮ್ಮನ್ನೇ ನಾವು ಕಟ್ಟಿ ಹಾಕ್ಕೊಳ್ಳೋದು. ನಮ್ಮ ಕೈಗಳಿಂದ ಕಟ್ಟಿ ಹಾಕಿಕೊಂಡು ಮುಂದೆ ಬಗ್ಗಿ ಎಷ್ಟು ಸಾಧ್ಯ ಅಷ್ಟು ನೆಲವನ್ನು ಮುಟ್ಟಬೇಕು. ಮುಟ್ಟೋಕ್ಕೆ ಮುಂಚೆ ನಿಧಾನವಾಗಿ ಉಸಿರನ್ನು ಒಳಗೆ ತಗೊಳ್ಳೋದು, ನಿಧಾನವಾಗಿ ಉಸಿರನ್ನು ಬಿಡೋದು.
ಒಂದ್ಸಲ ಉಸಿರು ತೊಗೊಳ್ಳೋದು, ತೊಗೊಂಡ್ಮೇಲೆ ಬಿಡ್ತಾ ಇಲ್ಲಿ ಮುಂದೆ ಮಂಡಿಯನ್ನು ನೆಲವನ್ನು ಮುಟ್ಟೋದು. ನೆಲ ಮುಟ್ಟಿದ ಸ್ಥಿತಿಯಲ್ಲಿ 15 ಸೆಕೆಂಡ್ ಅದೇ ಸ್ಥಿತಿಯಲ್ಲಿದ್ದು ಅಲ್ಲೊಮ್ಮೆ ಉಸಿರಾಟ ಮಾಡಿ ಮತ್ತೆ ಮೇಲೆ ಬಂದು ಉಸಿರಾಟವನ್ನು ಇನ್ನೊಮ್ಮೆ ಉಸಿರು ತೊಗೊಳ್ಳೋದು ಬಿಡದು ಮಾಡಬೇಕು. ಇದರ ಪ್ರಯೋಜನ ಏನು? ಒಮ್ಮೆ ಅಭ್ಯಾಸ ಮಾಡಿದ ಮೇಲೆ ಪ್ರಯೋಜನವನ್ನು ನಂತರ ಹೇಳ್ತೇನೆ. ಸಿದ್ಧತೆ ಆರಂಭ. ಇನ್ನೊಮ್ಮೆ ಉಸಿರಾಟ ಮಾಡಿ ನಿಧಾನವಾಗಿ ಮೇಲೆ ಬನ್ನಿ. ಮೇಲೆ ಬಂದಮೇಲೆ ಇನ್ನೊಮ್ಮೆ ಉಸಿರಾಟ ಮಾಡಿ ಧ್ಯಾನದ ಪೊಸಿಷನ್ಗೆ ಬನ್ನಿ. ಕಣ್ಣು ತೆರೀರಿ. ಈಗ ಕುಳಿತುಕೊಂಡು ಪದ್ಮಾಸನದಲ್ಲಿ ನಾವೇನು ಮಾಡಿದ್ವು, ನಮ್ಮನ್ನು ನಾವು ಕೈ ಕಟ್ಟಿಕೊಂಡು ಬದ್ಧ ಪದ್ಮಾಸನದಲ್ಲಿ 2 ಅಭ್ಯಾಸಗಳನ್ನು ಮಾಡಿದ್ವು. ಇದನ್ನು ಯಾಕೆ ಮಾಡಬೇಕು, ಇದರಿಂದ ಏನು ಉಪಯೋಗ ಸಿಗುತ್ತೆ, ಏನು ಪ್ರಯೋಜನಗಳಿದೆ? ಬಹಳ ಮಹತ್ವದ ಪ್ರಯೋಜನಗಳಿದೆ. ನಾನು ಆಗಲೇ ಹೇಳಿದೆ, ಇಲ್ಲಿ ಲಿವರ್ ಇದೆ, ಕಿಬ್ಬೊಟ್ಟೆ ಇದೆ, ಇಲ್ಲಿ ನಮ್ಮ ಮೂತ್ರಪಿಂಡ. ಉಸಿರು ತೊಗೊಂಡು ಬಿಟ್ಟಂಥ ಕಾಲದೊಳಗೆ ನಮ್ಮ 2 ಸ್ಥಳದಲ್ಲಿ ಇವು ಮಿಕ್ಸಿಗೆ ಗ್ರೈಂಡರ್ ವಸ್ತುಗಳನ್ನು ಹಾಕಿ ಕರೆಂಟ್ ಬಟನ್ ಒತ್ತು ಕೂಡಲೇ ಅವು ಹೇಗೆ ಎಲ್ಲವನ್ನು ಚಟ್ನಿ ಅಥವಾ ಮತ್ತೊಂದು ರುಬ್ಬಿಡ್ತದಲ್ಲ, ಹಾಗೆ ನಾವಿಲ್ಲಿ ಮುಂದೆ ಬಗ್ಗೆ ಉಸಿರಾಟವನ್ನು ಮಾಡಿದಂಥ ಸ್ಥಿತಿಯೊಳಗೆ ಅಲ್ಲಿ ವಿಶೇಷ ಒತ್ತಡ ನಮ್ಮ ಲಿವರಲ್ಲಿ, ಕಿಬ್ಬೊಟ್ಟೆಯಲ್ಲಿ ಮತ್ತು ಈ ಭಾಗದಲ್ಲಿ ಆಗೋದ್ರಿಂದ ಶುಗರ್, BP, ಜಠರದ ತೊಂದರೆಗಳು, ಮೂತ್ರಪಿಂಡದ ತೊಂದರೆಗಳು, ಆಸಿಡಿಟಿ, ಗ್ಯಾಸ್ಟಿಸೈಡ್ಸ್ ಅಂತ ಏನು ಹೇಳ್ತಾರೆ, ಎದೆ ಉರಿ, ಹೊಟ್ಟೆಯಲ್ಲಿ ಅನೇಕರಿಗೆ ತೊಂದರೆಯಾಗಿ ಹಿಂದೆ ಬಾಂಬ್ ಹೋಗ್ತದೆ, ಮುಂದೆ ತೇಗು ಬರ್ತದೆ ಅಂತ ಎಲ್ಲ ತೊಂದರೆಗಳು ನಿವಾರಣೆ. ಒಂದೊಂದನ್ನು ಎಷ್ಟು ಸಲ ಮಾಡಬೇಕು? ಕನಿಷ್ಠ 20-25 ಸಲ ಇದನ್ನು ಅಭ್ಯಾಸ ಮಾಡಬೇಕು. ನಿಧಾನವಾಗಿ ಉಸಿರು ತಗೋಬೇಕು, ನಿಧಾನವಾಗಿ ಉಸಿರು ಬಿಡಬೇಕು, ಬೇರೆ ಏನೂ ಇಲ್ಲ. ಯೋಗ ವಿದ್ಯೆಯಷ್ಟು ಉಚಿತವಾಗಿ, ಸರಳವಾಗಿ, ಸುಲಭವಾಗಿ ಎಲ್ಲ ವಯಸ್ಸಿನವರಿಗೆ ಎಲ್ಲಿ ಬೇಕಲ್ಲಿ ಸಿಗುವಂಥ ವಿದ್ಯೆ ಜಗತ್ತಿನಲ್ಲಿ ಇನ್ನೊಂದು ಎಲ್ಲೂ ಇಲ್ಲ. ಬೇರೆ ಯಾವುದೇ ವಿದ್ಯೆಯನ್ನು ತಗೋಬೇಕಾದ್ರೆ ದುಡ್ಡು ಕೊಡಬೇಕು, ಮತ್ತು ಎಲ್ಲ ಕಡೆ ಅದನ್ನು ಉಚಿತವಾಗಿ ಮಾಡಲಿಕ್ಕೆ ಬರೋದಿಲ್ಲ. ಇದು ತುಂಬ ಸುಲಭ. ನೀವು ಎಲ್ಲಿ ಬೇಕಲ್ಲಿ ನಿಮ್ಮ ಮಲ್ಕೊಳ್ಳೋ ಆಸೆ ಮೇಲೆ, ಈಗ ವಾಕಿಂಗು ಮಳೆ ಬರ್ತಾಯಿದ್ರೆ ಹೋಗೋಕ್ಕಾಗಲ್ಲ, ಛತ್ರಿ ಹಿಡ್ಕೊಂಡು ಹೋಗ್ಬೇಕು, ಬಿಸಿಲಲ್ಲಿ ಹೋಗಿ ಬರೋದಲ್ಲ, ಬೆಳಿಗ್ಗೆನೇ ಹೋಗ್ಬೇಕು ಸಂಜೆನೇ ಹೋಗ್ಬೇಕು ವಾಕಿಂಗ್. ಯೋಗ ಹಂಗೇನಿಲ್ಲ, ಯಾವಾಗ ಬೇಕಾದ್ರೂ ಮಾಡಿರಿ, ದಿನದ 24 ಗಂಟೆ ಒಳಗೆ ಇಷ್ಟೇ. ಊಟ ಆದಮೇಲೆ ಕಡ್ಡಾಯವಾಗಿ 5 ಗಂಟೆ ಗ್ಯಾಪ್ ಇರಬೇಕು. ಯೋಗ ಯಾವಾಗ ಮಾಡಬೇಕಪ್ಪ ಅಂತೇಳಿದರೆ ಊಟ ಆದ 5 ಗಂಟೆಯ ನಂತರ ನೀವು ಯಾವಾಗ ಬೇಕಾದ್ರೂ ಯೋಗಾಭ್ಯಾಸವನ್ನು ಮಾಡ್ಬೋದು. ಎಲ್ಲ ವಯಸ್ಸಿನವರು ಮಾಡ್ಬೋದು. ನಮ್ಗೆ ಈ ಆಸನ ಮಾಡೋಕ್ಕೆ ಬರಲ್ಲಪ್ಪ, ಬೇಡ, ಸುಖಾಸನ ಕೂತ್ಕೊಂಡಿದ್ರಲ್ಲ ಅವಾಗಲೇ ಹಿಂಗೆ ಕೈ ಕಟ್ಟಿ ಅವಾಗಲೇ ಮಾಡಿ. ಪದ್ಮಾಸನ ಹಾಕಿಕೊಂಡೇನೆ ಯೋಗ ಮಾಡಬೇಕಂತೇನಿಲ್ಲ. ಯೋಗ ವಿದ್ಯೆ ಎಷ್ಟು ಸರಳವಾಗಿದೆ ಅಂದರೆ ಅವನು ಹಾಸಿಗೆಯಿಂದ ಮೇಲೆ ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಅಂಥವ್ರಿಗೂ ಕೂಡ ನಾವು ಯೋಗ ಹೇಳ್ಕೊಟ್ಟು ಹಾಸಿಗೆ ಮೇಲಿದ್ದಂಗೆನೆ ಅವ್ರ ಎಲ್ಲ ಕೈಲೆ ಗುಣ ಮಾಡಿ ಅವ್ರನ್ನ ಕುಣದಾಡಿಸಿದೀವಿ, ಮಕ್ಕಳಂಗೆ ಆಟ ಆಡಿಸಿದ್ವಿ. ಇಷ್ಟು ಬ್ರಹ್ಮವಿದ್ಯೆ ಅಂತ ಹೇಳ್ಬೋದು ಯೋಗ ವಿದ್ಯೆ. ಇಷ್ಟು ಸರಳವಾದ ಸುಲಭವಾದ ವಿದ್ಯೆ ಎಲ್ಲರಿಗೆ ಆರೋಗ್ಯವನ್ನು ಕೊಡ್ತದೆ, ಅದು ಯಾವುದೇ ತಾರತಮ್ಯವನ್ನು ಮಾಡಲ್ಲ. ಇಷ್ಟೇ, ನಾವು ಅದನ್ನು ಅಭ್ಯಾಸ ಮಾಡಬೇಕು, ಪಾಲನೆ ಮಾಡಬೇಕು, ನಿರಂತರವಾಗಿ ಮಾಡಬೇಕು. ಊಟ ಹೇಗೆ ನಿರಂತರ ದಿನ ಒಂದು ಟಿಫನ್ 2 ಊಟ ಅಂತ ನಿರಂತರವಾಗಿ ಪ್ರತಿದಿನ ಮಾಡ್ತೇವೆಯೋ ಹಾಗೆ ಪ್ರತಿದಿನ ಒಂದು 15 ನಿಮಿಷ, ಬೆಳಗ್ಗೆ ಒಂದು 15 ನಿಮಿಷ ಯೋಗಾಭ್ಯಾಸ ಮಾಡಿ, ಸಂಜೆ ಒಂದು 15 ನಿಮಿಷ ಯೋಗಾಭ್ಯಾಸ ಮಾಡಿ. ಅಷ್ಟೇ ಅಲ್ಲ, ನಿಮಗೆ ಸಮಯ ಇದೆ ಅಂತ ಮಾಡಿದರೆ ನಿಮ್ಮ ನಿಮ್ಮ ಉದ್ಯೋಗದೊಳಗದು ಪ್ರೋಗ್ರೆಸ್ ಕೊಡ್ತದೆ, ಉತ್ಸಾಹ ಕೊಡ್ತದೆ, ಚೈತನ್ಯ ಕೊಡ್ತದೆ, ಇಡೀ ಜೀವನ ಸಂತೋಷವಾಗಿರ್ತೀರಿ. ಬೇಸರ ಅನ್ನೋದೇ ಇರೋದಲ್ಲ, ಆಲಸ್ಯತನ ಅನ್ನೋದೇ ಇರೋದಲ್ಲ. ಅಷ್ಟೇ ಅಲ್ಲ, ಯಾವ ಕುಂತ್ರ ಕೈ ಯಾವು ಇವು ಮಂಡಿ ಯಾವ ನೋವು ಏನೋ ತೊಡೆನೋ ಆ ನಮ್ಮ ಏನು ಬೇಕಾದಷ್ಟು ಜನ ಡಾಕ್ಟ್ರುಗಳು ನಮ್ಮ ಹತ್ರ ಬರ್ತಾರೆ, ಸ್ವಾಮೀಜಿ ನಮಗೆ ತೊಡೆ ನೋಯ್ತವೆ, ಮಂಡಿ ನೋಯ್ತವೆ, ಕಾಲು ನೋಯ್ತದೆ, ಬೆನ್ನು ನೋಯ್ತದೆ, ಸೊಂಟ ನೋಯ್ತದೆ, ಕತ್ತು ನೋಯ್ತದೆ, ಮೈಗ್ರೇನ್ ತಲೆ ನೋವಿದೆ. 1000 ಜನರ ಡಾಕ್ಟ್ರುಗಳಿಗೆ
ದೊಡ್ಡ ದೊಡ್ಡ ಡಾಕ್ಟ್ರಿಗೆ ಅವೆಲ್ಲ ಅನಾರೋಗ್ಯವನ್ನು ಗುಣ ಮಾಡಿಕೊಟ್ಟಿದೆ. ನನ್ನ 36 ವರ್ಷದ ಪ್ರವಚನ ಯೋಗದ ಜೀವನದೊಳಗೆ ಎಂಥ ಕಾಯಿಲೆ ಗುಣ ಆಗಿಲ್ಲ ಅನ್ನಂಗಿಲ್ಲ. ಆದ್ದರಿಂದ ಇದು ತುಂಬ ಸರಳವಾದ ವಿದ್ಯೆ. ಈ ಯೋಗಾಭ್ಯಾಸವನ್ನು ಎಲ್ಲರೂ ಮಾಡಿ. ಈಗ ಪದ್ಮಾಸನ ಹಾಕಿದ್ವು, ಈಗ ಇನ್ನೊಂದು ಸುಲಭ ಆಸನ ವೀರಾಸನ, ಎರಡು ಕಾಲುಗಳನ್ನು ಕೆಳಗೆ ಮಡಚೋದು. ಇದು ನೀವು ಸಾಮಾನ್ಯವಾಗಿ ಟಿ ವಿಯಲ್ಲಿ ಗಮನಿಸಿರ್ತೀರಿ, ಇಸ್ಲಾಂ ಧರ್ಮದವರು ಈ ಆಸನದಲ್ಲಿ ಕುಳಿತು ನಮಸ್ಕಾರ ಮಾಡೋದನ್ನು ನಾವು ಸಾಮಾನ್ಯವಾಗಿ ನೀವೆಲ್ಲ ಟಿ ವಿಯಲ್ಲಿ ನೋಡಿರ್ತೀರಿ. ಇದು ಯೋಗಾಸನದಲ್ಲಿ ಒಂದು. ಇದಕ್ಕೆ ವೀರಾಸನ ಅಂತಾರೆ, ವಜ್ರಾಸನ ಅಂತಾರೆ. ಮಹಾಭಾರತ ಇದನ್ನು ಪಾಶುಪತಾಸ್ತ್ರವನ್ನು ಪಡೀಲಿಕ್ಕೆ ಅರ್ಜುನ ಹಿಮಾಲಯದಲ್ಲಿ ಶಿವನನ್ನು ಕುರಿತು ತಪಸ್ಸು ಮಾಡ್ತಾ ಇದ್ದಂಥ ಆಸನ ಇದೆ.